ನಾವು ನಿವೃತ್ತ ನೌಕರರು ಸಕ್ರಿಯವಾಗಿ ತಮಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಗ್ರಾಮದ ಲೆಕ್ಕಾಧಿಕಾರಿಗಳ ಅನಿರ್ದಿಷ್ಟ ಅವಧಿಗೆ ಮುಷ್ಕರ. ಗ್ರಾಮದ ಲೆಕ್ಕಾಧಿಕಾರಿಗಳು ತಮ್ಮ 17 ಬೇಡಿಕೆಗಳೊಂದಿಗೆ ತಮ್ಮ ಕರ್ತವ್ಯವನ್ನ ಸ್ಥಗಿತಗೊಳಿಸಿ ಮುಷ್ಕರದಲ್ಲಿ ಭಾಗವಹಿಸಿದ್ರು. ಇವರಿಗೆ ಬೆಂಬಲ ಸೂಚಿಸಲು ನಿವೃತ್ತ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನೌಕರ ಸಂಘದ ಹಾಲಿ ಜಿಲ್ಲಾಧ್ಯಕ್ಷರು ಸೇರಿ ಬೆಂಬಲ ಸೂಚಿಸಿರುವುದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಆಡಳಿತ ಅಧಿಕಾರಿಗಳ ಕೊಟ್ಟೂರು ತಾಲೂಕು ನೌಕರ ಸಂಘದ ಅಧ್ಯಕ್ಷರು ಆದ ಜ್ಯೋತಿಬಾಯಿ ಅವರು, ನಮ್ಮ ವಿಎಗಳಿಗೆ ಸರಿಯಾದ ಕೊಠಡಿಗಳು ಇಲ್ಲ, ಸರ್ಕಾರಿ ರಜೆಗಳೆಂದು ಕಾರ್ಯನಿರ್ವಹಿಸಬೇಕು, ನಮ್ಮದೇ ಮೊಬೈಲ್ನಿಂದ ಗ್ರಾಮಗಳಿಗೆ ತೆರಳಿ ಕೆಲಸ ನಿರ್ವಹಿಸಬೇಕು, ನಮಗೆ ಯಾವುದೇ ಸೇವಾ ಭದ್ರತೆ ಇಲ್ಲ, ಹಾಗಾಗಿ ಜಿಲ್ಲೆಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಎಂದರು. ರಾಜ್ಯ ನೌಕರರ ಸಂಘದ ಕೊಟ್ಟೂರು ತಾಲೂಕು ಘಟಕದ ಅಧ್ಯಕ್ಷರು ಆದ ಜಗದೀಶ್ ಹಾಗೂ ನಿವೃತ್ತ ಗ್ರಾಮದ ಲೆಕ್ಕಾಧಿಕಾರಿ ಎಸ್ಪಿ ಬಸವರಾಜ್ ಮತ್ತು ನಿವೃತ್ತ ಶಿಕ್ಷಕರು ಆದ ಈಶ್ವರ್ ತುಕಾರಾಣಿ ಇವರುಗಳು ಮಾತನಾಡಿ, ಇಂದು ಕೆಲಸ ನಿರ್ವಹಿಸುವ ಗ್ರಾಮದ ಲೆಕ್ಕಾಧಿಕಾರಿಗಳಿಗೆ ಕನಿಷ್ಠ ಸೌಲಭ್ಯಗಳು ಸಿಗದ ಪರಿಸ್ಥಿತಿ ಬಂದೊದಗಿದ್ದು, ಯಾವುದೇ ಭದ್ರತೆಗಳು ಇಲ್ಲದೆ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಾವುಗಳು ಪರೋಕ್ಷವಾಗಿ ಇವರ ಮುಷ್ಕರಕ್ಕೆ ಬೆಂಬಲ ಸೂಚಿಸುತ್ತಾ ಇದ್ದೇವೆ ಎಂದು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದಂತೆ ರಾಜ್ಯ ನೌಕರರ ಸಂಘದ ಕೊಟ್ಟೂರು ತಾಲೂಕಿನ ಉಪಾಧ್ಯಕ್ಷರು ಆಗಿರುವಂತಹ ಗುರು ಬಸವರಾಜ್ ಅವರು ಮಾತನಾಡಿ, ಮಗನಾದವರು ತಂದೆಗೆ ಬೇಡಿಕೆ ಇಟ್ಟಾಗ ತಂದೆಯವನು ಮೊದಲ ದಿನ ಬೈದು ಸುಮ್ಮನಾದಾಗ ಮಾರನೇ ದಿನ ಮನೆಯ ಸದಸ್ಯರು ಹಾಗೂ ಅಕ್ಕಪಕ್ಕದವರು ಮಗುವಿನ ತಂದೆಗೆ ತಿಳಿ ಹೇಳಿ ಮಗುವಿನ ಬೇಡಿಕೆ ಈಡೇರಿಸಿದಂತೆ ನಮ್ಮ ಮುಷ್ಕರದ ಬಿಸಿ ನಮಗೆ ಬೆಂಬಲ ಸೂಚಿಸಿದವರಿಂದ ಹಾಗೂ ನಿಮ್ಮಂತಹ ಮಾಧ್ಯಮಗಳಿಂದ ಸರ್ಕಾರಕ್ಕೆ ತಟ್ಟಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆಯದಾಗಿ ಗ್ರಾಮದ ಲೆಕ್ಕಾಧಿಕಾರಿಗಳು ಹಾಗೂ ನಿವೃತ್ತ ವಿಎಗಳು, ನೌಕರರ ತಾಲೂಕು ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಸಹಾಯಕರ ಸಮ್ಮುಖದಲ್ಲಿ ತಾಲೂಕು ದಂಡಾಧಿಕಾರಿಗಳು ಆದ ಅಮರೇಶ್ ಕುಮಾರ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಮಧುಬಾಬು ಹೆಚ್, ಪ್ರಜಾಪ್ರತಿನಿಧಿ ನ್ಯೂಸ್, ವಿಜಯನಗರ.